ಆತ್ಮೀಯರೇ, ತಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ನಾವಿವತ್ತು ಈ ವಿಡಿಯೋದಲ್ಲಿ ಎನ್ ಟಿ ಎಸ್ ಸಿ ಪರೀಕ್ಷೆ ಸಂಬಂಧಪಟ್ಟ ಹಾಗೆ 2019-20 ಸಾಲಿನ ಎನ್ ಟಿ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೋತ್ತರಗಳ ಒಂದು ಸರಿ ಉತ್ತರವನ್ನು ನಾವು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತಕ್ಕಂತ ಹೇಳ್ತಾ, ಇವತ್ತು ನಾವು ವಿಡಿಯೋದಲ್ಲಿ ಜೀವಶಾಸ್ತ್ರದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಮತ್ತು ಅವುಗಳ ಸರಿ ಉತ್ತರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 27. ಪ್ರತಿಪಾದನೆ ಎ, ಹಗಲಿನಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುವುದಿಲ್ಲ. ಸಮರ್ಥನೆ ಆರ್, ಉಸಿರಾಟದ ಸಮಯದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ಅನ್ನು ದ್ಯುತಿ ಸಂಶ್ಲೇಷಣೆಗೆ ಉಪಯೋಗಿಸಲಾಗುತ್ತದೆ. ಇದರ ಒಂದು ಸರಿ ಉತ್ತರ ಆಪ್ಷನ್ 2 ಎ ತಪ್ಪು ಮತ್ತು 6 ಸರಿ. ಅಂದರೆ ಹಗಲಿನಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುವುದಿಲ್ಲ, ಇದು ತಪ್ಪು. ಇದರ ಒಂದು 6 ಅಂತಕ್ಕಂಥದ್ದು ಸರಿ. ಏಕಂತಂದರೆ ಉಸಿರಾಟದ ಸಮಯದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ಅನ್ನು ದ್ಯುತಿ ಸಂಶ್ಲೇಷಣೆಗೆ ಉಪಯೋಗಿಸಲಾಗುತ್ತದೆ. ಅಂದರೆ 27ರ ಒಂದು ಪ್ರಶ್ನೆ ಸರಿ ಉತ್ತರ ಆಪ್ಷನ್ 2. ಮುಂದಿನ ಪ್ರಶ್ನೆ, ಪ್ರಶ್ನೆ 28. ರಕ್ತನಾಳಗಳ ಕುರಿತ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ. ಎ, ಅಪಧಮನಿಗಳು ತೆಳುವಾದ ಮತ್ತು ಕಡಿಮೆ ಸ್ನಾಯುವಿನ ಭಿತ್ತಿಗೂಡೆಯನ್ನು ಹೊಂದಿವೆ. ಬಿ, ಅಭಿಧಮನಿಗಳ ಭಿತ್ತಿಗಳು ಸ್ಥಿತಿಸ್ಥಾಪಕವಾಗಿಲ್ಲ. ಸಿ, ಅಪಧಮನಿಗಳು ತಮ್ಮ ಒಳಪದರಗಳಲ್ಲಿ ವಾಲ್ವ್ಗಳನ್ನು ಹೊಂದಿಲ್ಲ. ಡಿ, ಅಭಿಧಮನಿಗಳು ಖಾಲಿ ಇರುವಾಗ ಮುಚ್ಚಿಕೊಳ್ಳುವುದಿಲ್ಲ. ಇದರ ಒಂದು ಸರಿ ಉತ್ತರ ಆಪ್ಷನ್ 3 ಬಿ ಮತ್ತು ಸಿ. ಅಂದರೆ ಇಲ್ಲಿ ಸರಿಯಾದ ಹೇಳಿಕೆಗಳು ಅಭಿಧಮನಿಗಳು ಭಿತ್ತಿಗಳು ಸ್ಥಿತಿಸ್ಥಾಪಕವಾಗಿಲ್ಲ ಅಂತಕ್ಕಂಥದ್ದು. ಇನ್ನೊಂದು ಸಿ, ಅಪಧಮನಿಗಳು ತಮ್ಮ ಒಳಪದರಗಳಲ್ಲಿ ವಾಲ್ವ್ಗಳನ್ನು ಹೊಂದಿಲ್ಲ ಅಂತಕ್ಕಂಥದ್ದು. ಅಂದರೆ ಪ್ರಶ್ನೆ 28ರ ಒಂದು ಸರಿ ಉತ್ತರ ಆಪ್ಷನ್ 3 ಬಿ ಮತ್ತು ಸಿ. ಪ್ರಶ್ನೆ 29. ರಕ್ತದೊತ್ತಡದಲ್ಲಿ ಗಮನಾರ್ಹ ಇಳಿಕೆ ಮೂತ್ರಪಿಂಡಗಳ ಸಾಮಾನ್ಯ ಕಾರ್ಯಗಳ ಮೇಲೆ ಈ ರೀತಿ ಪರಿಣಾಮ ಬೀರುತ್ತದೆ. ಇನ್ನೊಮ್ಮೆ ಕೇಳಿ ಪ್ರಶ್ನೆ. ರಕ್ತದೊತ್ತಡದಲ್ಲಿ ಗಮನಾರ್ಹ ಇಳಿಕೆ ಮೂತ್ರಪಿಂಡಗಳ ಸಾಮಾನ್ಯ ಕಾರ್ಯಗಳ ಮೇಲೆ ಈ ರೀತಿ ಪರಿಣಾಮ ಬೀರುತ್ತದೆ. ಸರಿ ಉತ್ತರ ಆಪ್ಷನ್ 2, ಮೂತ್ರಪಿಂಡ ಸೂಸುವಿಕೆಯನ್ನು ಕುಂಠಿತಗೊಳಿಸುತ್ತದೆ. ಪ್ರಶ್ನೆ 30. ಕೆಳಗಿನ ಚಿತ್ರದಲ್ಲಿರುವ ಸಸ್ಯದಲ್ಲಿ ಉಂಟಾಗಬಹುದಾದ ಬದಲಾವಣೆಗಳು ಹೇಗಿರುತ್ತವೆ? ಈ ಚಿತ್ರವನ್ನು ಗಮನಿಸಿ ಇದರಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಬದಲಾವಣೆ ಆಗ್ತಕ್ಕಂಥದ್ದನ್ನು ನೋಡೋಣ. ಈಗ ಆಪ್ಷನ್ಗಳು, ಎ, ಕಾಂಡದ ತುದಿಯಲ್ಲಿ ಆಪ್ಸಿಸಿಕ್ ಆಮ್ಲ ಎಂದು ಕರೆಯುವ ಹಾರ್ಮೋನ್ ಉತ್ಪತ್ತಿಯಾಗುತ್ತದೆ. ಬಿ, ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭವಾಗುತ್ತದೋ ಆಕ್ಸಿಜನ್ ಸಸ್ಯದ ನೆರಳಿನ ಭಾಗದ ಕಡೆ ವಿಸ್ತರಣೆಗೊಳ್ಳುತ್ತದೆ. ಸಿ, ಆಪ್ಸಿಸಿಕ್ ಆಮ್ಲ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಡಿ, ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯುತ್ತವೆ. ಇದರ ಒಂದು ಸರಿಯಾದ ಆಯ್ಕೆ ಆಪ್ಷನ್ 4 ಬಿ ಮತ್ತು ಡಿ. ಬಿ ಮತ್ತು ಡಿ ಅಂತಂದರೆ, ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭವಾಗುತ್ತದೋ ಆಕ್ಸಿಜನ್ ಸಸ್ಯದ ನೆರಳಿನ ಭಾಗದ ಕಡೆಗೆ ವಿಸ್ತರಣೆಗೊಳ್ಳುತ್ತದೆ. ಮತ್ತು ಡಿ, ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯುತ್ತವೆ. ಪ್ರಶ್ನೆ 31. ಬಾಷ್ಪ ವಿಸರ್ಜನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ಅತ್ಯಂತ ಸೂಕ್ತ ಹೇಳಿಕೆಯನ್ನು ಈ ಕೆಳಗೆ ನೀಡಿರುವ ಹೇಳಿಕೆಗಳಿಂದ ಆರಿಸಿ. ಎ, ಗಾಳಿ ವೇಗವಾಗಿ ಬೀಸಿದರೆ ಬಾಷ್ಪ ವಿಸರ್ಜನೆಯ ಸಮಯದಲ್ಲಿ ಬಿಡುಗಡೆಯಾಗುವ ನೀರಾವಿಯು ವೇಗವಾಗಿ ಬಿಡುಗಡೆಯಾಗುತ್ತದೆ. ಬಿ, ವಾತಾವರಣದ ಒತ್ತಡ ಹೆಚ್ಚಾದಂತೆ ಬಾಷ್ಪ ವಿಸರ್ಜನೆ ದರ ಹೆಚ್ಚಾಗುತ್ತದೆ. ಸಿ, ತಾಪಮಾನ ಕಡಿಮೆಯಾದಲ್ಲಿ ಹೆಚ್ಚಿನ ಆವಿಯಾಗುತ್ತದೆ. ಡಿ, ಗಾಳಿಯಲ್ಲಿ ಶುಷ್ಕತೆ ಹೆಚ್ಚಾದಲ್ಲಿ ಬಾಷ್ಪ ವಿಸರ್ಜನೆ ದರ ಹೆಚ್ಚಾಗುತ್ತದೆ. ಇದರಲ್ಲಿ ಸರಿ ಉತ್ತರ ಆಪ್ಷನ್ 1 ಎ ಮಾತ್ರ. ಎ, ಗಾಳಿಯ ವೇಗವಾಗಿ ಬೀಸಿದರೆ ಬಾಷ್ಪ ವಿಸರ್ಜನೆ ಸಮಯದಲ್ಲಿ ಬಿಡುಗಡೆಯಾಗುವ ನೀರಾವಿಯು ವೇಗವಾಗಿ ಬಿಡುಗಡೆಯಾಗುತ್ತದೆ. ಪ್ರಶ್ನೆ 32. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಹಾಗೂ ಸರಿಯಾದ ಉತ್ತರವನ್ನು ಗುರುತಿಸಿ. ಪಟ್ಟಿ 1 ಎ, ಇನ್ಸುಲಿನ್. ಬಿ, ಥೈರಾಕ್ಸಿನ್. ಸಿ, ಆಂಟಿಡೈರೆಟಿಕ್. ಡಿ, ಆಕ್ಸಿಟೋಸಿನ್. ಪಟ್ಟಿ 2 1, ಅಂಗಾಂಶಗಳ ಚಯಾಪಚಯವನ್ನು ಉತ್ತೇಜಿಸುತ್ತದೆ. 2, ಹಾಲಿನ ಸವಿಕೆಯನ್ನು ಉತ್ತೇಜಿಸುತ್ತದೆ. 3, ಟೆಸ್ಟೋಸ್ಟಿರಾನ್ ಸ್ರವಿಸುವಿಕೆ. 4, ದೇಹದ ಜೀವಕೋಶಗಳಲ್ಲಿ ಗ್ಲುಕೋಸ್ನ ಬಳಕೆಯನ್ನು ಉತ್ತೇಜಿಸುತ್ತದೆ. 5, ಮೂತ್ರಪಿಂಡದಿಂದ ನೀರಿನ ಪುನರ್ ಹೀರುವಿಕೆಯನ್ನು ಹೆಚ್ಚಿಸುತ್ತದೆ. ಇದರ ಸರಿ ಉತ್ತರ ಎ 4, ಬಿ 1, ಸಿ 5,
ಪ್ರಶ್ನೆ 33. ಸಸ್ತನೀಯ ವೃಷಣದಿಂದ ಬಿಡುಗಡೆಯಾದ ವೀರ್ಯಾಣು ಅನುಸರಿಸುವ ಸರಿಯಾದ ಮಾರ್ಗವೆಂದರೆ ಆಪ್ಷನ್ 1 ವೀರ್ಯನಾಳ, ವೃಷನಾಳ, ಸುರುಳಿ, ಮೂತ್ರ ವಿಸರ್ಜನಾ ನಾಳ. 2 ಮೂತ್ರ ವಿಸರ್ಜನಾ ನಾಳ, ವೃಷನಾಳ, ಸುರುಳಿ, ವೀರ್ಯನಾಳ. 3 ವೃಷನಾಳ, ಸುರುಳಿ, ಮೂತ್ರ ವಿಸರ್ಜನಾಳ, ವಿಸರ್ಜನಾ ನಾಳ, ವೀರ್ಯನಾಳ. ಇದರ ಒಂದು ಸರಿ ಮಾರ್ಗ ಆಪ್ಷನ್ 4 ಸರಿ ಉತ್ತರ. ವೃಷನಾಳ, ಸುರುಳಿ, ವೀರ್ಯನಾಳ, ಮೂತ್ರ ವಿಸರ್ಜನಾ ನಾಳ. ಪ್ರಶ್ನೆ 34. ತಲೆ ಬೋಳಾಗುವುದು ಗಂಡಸರಲ್ಲಿ ಹೆಂಗಸರಿಗಿಂತ ಹೆಚ್ಚಾಗಿ ಕಂಡು ಬರುತ್ತದೆ ಏಕೆಂದರೆ? ಇದರ ಸರಿ ಉತ್ತರ ಆಪ್ಷನ್ 2. ಅಂತಹ ಗುಣಲಕ್ಷಣಗಳ ಪ್ರಬಲ ವಂಶವಾಹಿಗಳು ವಾಯುವರ್ಣತಂತುವಿನಲ್ಲಿ ಕಂಡು ಬರುತ್ತದೆ. ಪ್ರಶ್ನೆ 35. ಎಸೆಟು ಮಾಲಿನ್ಯವನ್ನು ಸೂಚಿಸುವ ಉಪಯುಕ್ತ ಜೈವಿಕ ಸೂಚಕ? ಸರಿ ಉತ್ತರ ಆಪ್ಷನ್ 3, ಲೈಕೆನ್ಸ್ಗಳು ಅಥವಾ ಕಲ್ಲುಹೂ. ಪ್ರಶ್ನೆ 36. ದಚಿಗಾಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಂರಕ್ಷಿಸಲ್ಪಡುತ್ತಿರುವ ಪ್ರಾಣಿ ಪ್ರಭೇದ? ಆಪ್ಷನ್ 1 ಕಸ್ತೂರಿ ಜಿಂಕೆ, 2 ಚಿನ್ನದ ಉರಿಯೋಲ್, 3 ಹಂಗುಲ್ ಅಥವಾ ಕಾಶ್ಮೀರ್ ಸ್ಟ್ಯಾಗ್, 4 ಹುಲಿ. ಇದರ ಒಂದು ಉತ್ತರ ಯಾವುದಂತಕ್ಕಂಥದ್ದನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ. ಪ್ರಶ್ನೆ 37. ಈಸ್ಟ್ನಲ್ಲಿ ನಡೆಯುವ ವಾಯುವಿಕ ಉಸಿರಾಟ ಪ್ರಕ್ರಿಯೆ ಸರಿಯಾದ ಕ್ರಮವೆಂದರೆ? ಸರಿ ಉತ್ತರ ಆಪ್ಷನ್ 2, ಗ್ಲುಕೋಸ್ ಕೋಶದ್ರವ್ಯ ಎಥನಾಲ್ ಪ್ಲಸ್ CO2 ಪ್ಲಸ್ ಶಕ್ತಿ. ಪ್ರಶ್ನೆ 38. ಕೆಲವು ಡೈನೋಸಾರ್ಗಳು ರೆಕ್ಕೆಗಳನ್ನು ಹೊಂದಿದ್ದರೂ ಅವುಗಳು ಹಾರಲಾಗುತ್ತಿರಲಿಲ್ಲ, ಆದರೆ ಪಕ್ಷಿಗಳು ರೆಕ್ಕೆಗಳನ್ನು ಹೊಂದಿದ್ದು ಅವುಗಳು ಪಕ್ಷಿಗಳಿಗೆ ಹಾರಲು ಸಹಕರಿಸುತ್ತವೆ. ವಿಕಾಸದ ದೃಷ್ಟಿಯಿಂದ ಇದರ ಅರ್ಥವೆಂದರೆ: 1 ಪಕ್ಷಿಗಳಿಂದ ಸರೀಸೃಪಗಳು ವಿಕಾಸ ಹೊಂದಿವೆ. 2 ಸರೀಸೃಪಗಳು ಮತ್ತು ಪಕ್ಷಿಗಳ ಮಧ್ಯೆ ವಿಕಾಸದ ಸಂಬಂಧವಿಲ್ಲ. 3 ಪಕ್ಷಿಗಳು ಸರೀಸೃಪಗಳಿಂದ ವಿಕಾಸಗೊಂಡಿವೆ. 4 ಎರಡು ಜೀವಿಗಳಲ್ಲಿ ರೆಕ್ಕೆಗಳು ಏಕರೂಪದಲ್ಲಿ ರಚನೆಯಾಗಿವೆ. ಇದರ ಸರಿ ಉತ್ತರ ಆಪ್ಷನ್ 3, ಪಕ್ಷಿಗಳು ಸರೀಸೃಪಗಳಿಂದ ವಿಕಾಸಗೊಂಡಿವೆ. ಪ್ರಶ್ನೆ 39. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಹೇಳಿಕೆ ಎ, ಭಿನ್ನತೆಗಳು ಭೌಗೋಳಿಕ ಬೇರ್ಪಡುವಿಕೆಯೊಂದಿಗೆ ಜೊತೆಗೂಡಿದಾಗ ಪ್ರಭೇದೀಕರಣ ಉಂಟಾಗಬಹುದು. ಹೇಳಿಕೆ ಬಿ, ಒಂದು ಜೀವಿಯಲ್ಲಿನ ಪ್ರತಿಯೊಂದು ಗುಣಗಳು ಪ್ರತ್ಯೇಕವಾಗಿ ಅನುವಂಶವಾಗಲಾರವು. ಆಪ್ಷನ್ ಇದರ ಒಂದು ಸರಿ ಉತ್ತರ ಆಪ್ಷನ್ 3, ಎ ಮತ್ತು ಬಿ ಎರಡೂ ಸರಿ. ಪ್ರಶ್ನೆ 40. ಬೆಳೆಯುತ್ತಿರುವ ಭ್ರೂಣವನ್ನು ಸಂರಕ್ಷಿಸುವ ದ್ರವ? ಇದರ ಒಂದು ಸರಿ ಉತ್ತರ ಅಮ್ನಿಯೋಟಿಕ್ ದ್ರವ. ಅಂದರೆ ಬೆಳೆಯುತ್ತಿರುವ ಭ್ರೂಣವನ್ನು ರಕ್ಷಿಸತಕ್ಕಂಥದ್ದು ಗರ್ಭಕೋಶದಲ್ಲಿರುವ ಅಮ್ನಿಯೋಟಿಕ್ ದ್ರವ. ಈ ದ್ರವ ಏನು ಮಾಡುತ್ತೆ ಅಂತಂದರೆ ಭ್ರೂಣ ಬೆಳೆಯುವಾಗ ಅದನ್ನು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು. ಆದಮೇಲೆ ಇಲ್ಲಿವರೆಗೆ ನಾವು 2019-20 ಸಾಲಿನಲ್ಲಿ NTSC ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಮತ್ತು ಅವುಗಳ ಸರಿ ಉತ್ತರಗಳನ್ನು ಪ್ರಸ್ತುತಪಡಿಸಿದ್ದೀವಿ. ಹಾಗಾಗಿ ಈ ವಿಡಿಯೋ ನಿಲುವರೆ ನೋಡೋದಕ್ಕೆ ತಮಗೆ ಧನ್ಯವಾದಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಮಿತ್ರರಿಗೂ ವಿದ್ಯಾರ್ಥಿಗಳು ಶೇರ್ ಮಾಡಿ ಅಂತಕ್ಕಂಥ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಿಗೆ. ಅಲ್ಲಿವರೆಗೆ ನಮಸ್ಕಾರಗಳು.